लक्ष्मण रायरु अद्भुतवागी काव्य रचिस्तारे सुचेतन रंगस्वामी अवरु अद्भुतवागि हाडतारे ननगे हाडक्कू बरल्ल काव्य रचने माडक्कू बरल्ल मुंजनाथरं चेन्नागि माताडक्कू बरल्ल ಅದರಿಂದ ನಾನು ಮಧ್ಯದಲ್ಲಿ ಕೂತ್ಕೊಂಡೆ ಅವ್ರಿಗೆ ಹೇಳಿದೆ ಇಂಥ ಸಾಧಕರ ಮಧ್ಯೆ ನಾನು ಕೂತ್ರೆ ನನಗೂ ಸ್ವಲ್ಪ ಏನಾದರೂ ನಿಮ್ಮ ಇನ್ಫ್ಲುಯೆನ್ಸ್ ನನ್ನ ಮೇಲೆ ಆಗ್ತದೇನೋ ಅಂತ ಒಟ್ಟಾರೆ ಈ ಕಾರ್ಯಕ್ರಮ ಅತ್ಯಂತ ಅದ್ಭುತವಾಗಿ ಜರುಗಿದೆ ಕಳೆದ ಒಂದು ಒಂದೂವರೆ ಗಂಟೆಗಳ ಕಾಲ ನಾವಿಲ್ಲಿ ಯಾವುದೋ ಲೋಕಕ್ಕೆ ಹೋಗಿದ್ದೀವಿ ಅಂತೇಳಿ ನನಗಾದ್ರೂ ಅನಿಸಿತ್ತು ನೀವೆಲ್ಲರೂ ಕೂಡ ಆನಂದಿಸ್ತಾ ಇದ್ದದ್ದು ನೋಡಿ ನನಗೆ ತುಂಬ ಸಂತೋಷ ಆಯಿತು ಕನ್ನಡ ಅಂದರೆ ಹಾಗೆ ಅಂಥ ಒಂದು ಮಾಂತ್ರಿಕ ಶಕ್ತಿ ಕನ್ನಡಕ್ಕಿದೆ ನಾನು ಒಪ್ತೇನೆ ಕನ್ನಡವನ್ನು ನಾವು ಯಾರು ರಕ್ಷಿಸಬೇಕಾಗಿಲ್ಲ ಕನ್ನಡವನ್ನು ನಾವು ಬದುಕಬೇಕು ಕನ್ನಡ ಕನ್ನಡ ಒಂದು ಸಂಸ್ಕೃತಿ ಅನ್ನೋದನ್ನು ನಾವು ಮರಿಬಾರ್ದು ಒಟ್ಟಾರೆ ಹಿರಿಯಾಗಿ ನೋಡುವಂಥದ್ದು ಬರೀ ಭಾಷೆ ಅಲ್ಲ ಬರೀ ಭಾಷೆಯಲ್ಲಿ ಅಥವಾ ನುಡಿ ರೂಪದಲ್ಲಿ ಸೇವೆ ಮಾಡಿದವರು ಅಷ್ಟೇ ಕನ್ನಡಿಗರು ಅಥವಾ ಕನ್ನಡದ ಸೇವೆ ಮಾಡಿದರು ಅಂತಲ್ಲ ಅನೇಕ ಜನ ಅವರವರ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿ ನಮ್ಮ ನಾಡಿಗೆ ನಮ್ಮ ನಾಡದ ನಾಡಿನ ಸಿರಿತನವನ್ನು ಹೆಚ್ಚಿಸುವಲ್ಲಿ ಅವರೆಲ್ಲ ಕೊಡುಗೆ ಕೊಟ್ಟಿರ್ತಾರೆ ಅವರೆಲ್ಲ ನಿಜವಾದದಲ್ಲಿ ನಿಜಾಪದಲ್ಲಿ ಅವರೂ ಕೂಡ ಕನ್ನಡಿಗರೇ ಅನ್ನೋ ಒಂದು ಕಲ್ಪನೆ ನಮಗೆ ಇರಬೇಕಾಗ್ತದೆ ನನಗೆ ಬಹಳ ಸಂತೋಷ ಏನು ಅಂದರೆ ಚಿಕ್ಕ ವಯಸ್ಸಿನಲ್ಲಿ ನಾನು ನನ್ನ ಸ್ನೇಹಿತ ಡಾಕ್ಟರ್ ಹರ್ಷವರ್ಧನ್ ಇಲ್ಲಿದ್ದಾರೆ ನಾವೆಲ್ಲ ರಾಮಕೃಷ್ಣ ಆಶ್ರಮದವ್ರ ಒಟ್ಟಿಗೆ ಓದ್ತಾ ಇದ್ವು ಆಗ ಕುವೆಂಪು ಅವರ ದರ್ಶನ ನಾನು ಮಾಡಿದ್ದೆ ನಾನು ಲಕ್ಷ್ಮಣ್ ರಾಯ್ ಇಂಗ್ಲೀಷ್ ಮೇಸ್ಟ್ರು ಅಂದಾಗ ನನಗೆ ಒಂದು ಮಾತು ನೆನಪು ಬರ್ತದೆ ನಾವು ಇನ್ನು ವಿದ್ಯಾರ್ಥಿಗಳಲ್ಲಿದ್ದಾಗ ಆಶ್ರಮದಲ್ಲಿ ಕುವೆಂಪು ಅವರು ಬರೋರು ಹೋಗೋರು ಒಂದು ಸಾರ್ತಿ ಒಂದು ಅಮೆರಿಕದ ಡೆಲಿಗೇಷನ್ ಬಂದಿತ್ತು ಅವರೊಂದಿಗೆ ಕುವೆಂಪು ಅವರು ಮಾತನಾಡಿದಂಥ ಅತ್ಯಂತ ಅದ್ಭುತವಾದಂಥ ಇಂಗ್ಲೀಷನ್ನು ನಾನು ಆಲಿಸಿದ್ದೆ ಸಚ್ ಎ ಗ್ರೇಟ್ ಸಚ್ ಸೋ ಪ್ರೊಫಿಷಿಯಂಟ್ ಇನ್ ಇಂಗ್ಲೀಷ್ ಅಂಥ ಕುವೆಂಪು ಕನ್ನಡದಲ್ಲಿ ಅಂಥ ಅದ್ಭುತ ಸಾಹಿತ್ಯವನ್ನು ಸೃಷ್ಟಿ ಮಾಡಿದರು ಬಹಳ ಒಳ್ಳೆಯ ಮಾತು ಅವ್ರು ಹೇಳಿದ್ರು ನೂರಾರು ಭಾಷೆಗಳನ್ನು ಕಲಿಯೋಣ ಆದರೆ ನಮ್ಮ ಮಾತೃಭಾಷೆಯಲ್ಲಿ ನಾವು ಗಟ್ಟಿಯಾಗಿ ನಾವು ನಿಲ್ಲೋಣ ಅನ್ನೋ ಮಾತು ಇದು ನಮ್ಮ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ದೊಡ್ಡ ಮೆಸೇಜ್ ನಿಮಗೆಲ್ಲ ಸಿಗಬೇಕಾಗಿರುವಂಥದ್ದು ನನಗೆ ತುಂಬ ಸಂತೋಷ ಆಗಿದೆ ನಮ್ಮ ಚೇತನ್ ರಂಗಸ್ವಾಮಿ ಅವರು ಸುಚೇತನ್ ರಂಗಸ್ವಾಮಿ ಅವರು ಅವರು ಇನ್ನೂ ಭಾಳ ಚಿಕ್ಕವರಿದ್ದರು 2008 ಕಾಣ್ತಾರೆ ನಾನು ಅಮೆರಿಕದಲ್ಲಿ ಪುಟ್ಟ ಬಾಲಕನ ಒಳ್ಳೆ ಅದ್ಭುತವಾಗಿ ಆಡ್ತಾ ಇದ್ರು ಆಗ ತಾನೇ ಅವರು ಈ ಟಿ ವಿಯಲ್ಲಿ ಹೆಸರು ಮಾಡಿ ಅಲ್ಲಿ ಬಂದಿದ್ರು ಎಷ್ಟು ಚೆನ್ನಾಗಿ ಆಡ್ತಾ ಇದ್ರು ಎಲ್ಲರೂ ಅವ್ರನ್ನ ಎಷ್ಟು ಪ್ರೀತಿಸ್ತಾ ಇದ್ರು ಅಂದ್ರೆ ಯಾಕಂದ್ರೆ ಟಿ ವಿಲಿ ಮನೆಗೆ ಬಂದ್ಬಿಟ್ರೆ ನಿಮ್ಮ ಮನೆಗೆ ಬಂದಷ್ಟು ಅವರು ಆತ್ಮೀಯರಾಗ್ಬಿಡ್ತಾರೆ ಅಷ್ಟು ಚೆನ್ನಾಗಿ ಆಡ್ತಾ ಇದ್ರು ನಾನು ಕೂಡ ಅವ್ರ ಅಭಿಮಾನಿ ಹಾಡುಗಳನ್ನ ಕೇಳ್ತಾ ಇದ್ದೆ ನಮ್ಮ ಮನೆಯವ್ರು ಹೇಳ್ತಾ ಇರ್ತಾರೆ ನೋಡ್ರಿ ಸುಚೇತನ್ ರಂಗಸ್ವಾಮಿ ಬಂದ್ರೆ ಬನ್ರಿ ಅಂದ್ರೆ ನೀವು ಎಲ್ಲ ಚೆನ್ನಾಗಿ ಆಡೋರೆಲ್ಲ ನಮ್ಮವರು ಅಂತೀರಾ ನೀವು ಹಾಗಾಗಿ ಅವರು ಬಹಳ ಚೆನ್ನಾಗಿ ಹಾಡ್ತಾರೆ ನೋಡಿ ಓದಿದ್ದು ಇಂಜಿನಿಯರಿಂಗು ಆದರೆ ಅವ್ರ ಹೃದಯಾಂತರದಾಳಿದೆ ಅವ್ರಿಗೆ ಆಸಕ್ತಿ ಇದ್ದಿದ್ದು ಕಲೆಯಲ್ಲಿ ಅದರಿಂದ ನೀವು ಓದೋದು ಒಂದು ಜೀವನೋಪಾಯಕ್ಕೆ ಆದರೆ ನಿಮ್ಮ ಅಂತರಂಗದಲ್ಲಿ ಯಾವುದರಲ್ಲಿ ನಿಮ್ಮ ಮನಸ್ಸು ಹೃದಯ ಇದೆಯೋ ಅದನ್ನೇ ನೀವು ಸಾಧನೆ ಮಾಡ್ತಾ ಬಂದರೆ ನಿಮ್ಮ ಬದುಕು ಹಸನಾಗ್ತದೆ ಸಮಾಜದ ಬದುಕು ಹೆಸರಾಗ್ತದೆ ಅನ್ನೋದಕ್ಕೆ ನಮ್ಮ ಸುಚೇತನ್ ರಂಗಸ್ವಾಮಿ ಅವರು ನಮಗೆ ಒಂದು ದೊಡ್ಡ